ನಮಸ್ಕಾರ ಸ್ನೇಹಿತರೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ ಯೂಸರ್ಸ್ಗಳಿಗೆ ಆಗಲಿ ಅಥವಾ ಒಂದು ಇನ್ಫಾರ್ಮೇಷನ್ ಈಸಿಯಾಗಿ ಎಲ್ಲ ಒಂದೇ ಕಡೆಗೇ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸುಮಾರು ರೀತಿಯ ಅಪ್ಡೇಟ್ಸ್ಗಳನ್ನು ನಮ್ಮ ಗ್ರೋ ಆ್ಯಪ್ಗೆ ನಾವು ಇಲ್ಲಿವರೆಗೂ ಕೊಟ್ಟಿರ್ತೀವಿ ಬಟ್ ಇಂಪ್ರೂವ್ಮೆಂಟ್ಸ್ಗಳಿಗೆ ಯಾವುದೇ ರೀತಿಯ ಒಂದು ಲಿಮಿಟ್ ಇರೋಲ್ಲ ಸೊ ಹಾಗಾಗಿ ಏನಪ್ಪಾ ಅಂತ ಅಂದರೆ ರೀಸೆಂಟ್ ಆಗಿ ಕೆಲವೊಂದಿಷ್ಟು ಮೇಜರ್ ಫೀಚರ್ಸ್ಗಳು ಅಥವಾ ಮೇಜರ್ ಒಂದು ಆಪ್ಷನ್ಸ್ಗಳನ್ನು ನಮ್ಮ ಆ್ಯಪಲ್ಲಿ ನಾವು ಕೊಟ್ಟಿರ್ತೀವಿ ಸೊ ಅದೇನೇನು ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮುಂದುವರಿದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಹತ್ರ ಗ್ರೋ ಆ್ಯಪ್ ಇಲ್ಲ ಅಥವಾ ನೀವು ಯೂಸ್ ಮಾಡ್ತಿಲ್ಲ ಗ್ರೋ ಆ್ಯಪ್ನ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಇಂಪಾರ್ಟೆಂಟ್ ಆಗಿ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ಸಲ್ಲಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಅಕೌಂಟನ್ನು ಓಪನ್ ಮಾಡಿ ಸ್ಟಾಕ್ ಮಾರ್ಕೆಟ್ ಹಾಗೆ ಮ್ಯೂಚುವಲ್ ಫಂಡ್ಸ್ಗಳು ಎಲ್ಲ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಒಂದೇ ಆ್ಯಪ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಮೊದಲನೇದಾಗಿ ಆರ್ಡರ್ ಮಾಡಿರ್ತಕ್ಕಂಥ ಮೇಜರ್ ಆಪ್ಷನ್ ಬಂದು ಸ್ಟಾಕ್ಸ್ ಗಳ ನ್ಯೂಸ್ ಸೊ ಯಾವುದೇ ಒಂದು ಸ್ಟಾಕ್ ಅಥವಾ ಶೇರ್ ಇದೆ ಅಂತ ಅಂದ್ರೆ ಅದ್ರ ರಿಲೇಟೆಡ್ ಇರ್ತಕ್ಕಂತಹ ನ್ಯೂಸ್ ಅಥವಾ ಸುದ್ದಿ ಏನಿದೆಯೋ ಅದು ನಾವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಅಲ್ಲಿ ಇರಬೇಕಾಗುತ್ತೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಹಾಗಾಗಿ ಏನಪ್ಪಾ ಅಂತ ನೀವು ಬೇರೆ ಬೇರೆ ಕಡೆಗೆಲ್ಲ ಹುಡುಕುವಂತ ಅವಶ್ಯಕತೆ ಇಲ್ಲ ನಿಮಗೆ ಯಾವುದೇ ಒಂದು ಸ್ಟಾಕ್ ಅಥವಾ ಶೇರ್ನ ಸುದ್ದಿ ತಿಳ್ಕೋಬೇಕು ಏನು ನಡೀತಾ ಇದೆ ಅಂತ ಅನ್ಕೊಂಡ್ರೆ ನೀವು ಆ ಶೇರ್ ಸರ್ಚ್ ಮಾಡಬಹುದು ಸರ್ಚ್ ಬಾಕ್ಸ್ ಅಲ್ಲಿ ಹಾಗೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಆ ಸ್ಟಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಚಾರ್ಟ್ ಕೆಳಗಡೆಗೆ ಒಂದು ನಿಮಗೆ ಟ್ಯಾಬ್ ಕಾಣುತ್ತೆ ನ್ಯೂಸ್ ಅಂತ ಹೇಳ್ಕೊಂಡು ಸೊ ನೀವು ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಓವರ್ ಆಲ್ ಆ ಒಂದು ಸ್ಟಾಕ್ ಅಥವಾ ಶೇರ್ ರಿಲೇಟೆಡ್ ಇರತಕ್ಕಂತಹ ಸುದ್ದಿಗಳು ಏನೆಲ್ಲ ನಡೀತಾ ಇದೆ ಸದ್ಯದ ಮಟ್ಟಿಗೆ ಅನ್ನೋದು ನಿಮ್ಗೆ ಈಸಿಯಾಗಿ ಇನ್ಫಾರ್ಮೇಷನ್ ದೊರೆಯುತ್ತೆ ಸೊ ಆಬ್ವಿಯಸ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಸ್ಟಾಕ್ ಅಥವಾ ಷೇರಿನ ಇನ್ಫಾರ್ಮೇಷನ್ ಏನಿದೆಯೋ ಸುದ್ದಿಗಳು ಏನಿದನ್ನ ಆನ್ ಟಿಪ್ ಅಲ್ಲಿ ನೀವು ಅರ್ಥ ಮಾಡ್ಕೋಬಹುದಾಗಿರುತ್ತೆ ಸೊ ಈ ಫೀಚರ್ಸ್ ಗಳ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಇರ್ತಕ್ಕಂತಹ ಒಂದು ಓವರ್ ಆಲ್ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದು ಸ್ಟಾಕ್ಸ್ ರಿಲೇಟೆಡ್ ಇರತಕ್ಕಂಥ ಇವೆಂಟ್ಸ್ ಗಳು ಯಾವುದೇ ಒಂದು ಸ್ಟಾಕ್ ಅಥವಾ ಕಂಪನಿ ಅಂದ್ರೆ ಆ ಕಂಪನಿ ರಿಲೇಟೆಡ್ ಸುಮಾರು ರೀತಿಯ ಆಕ್ಷನ್ಸ್ ಗಳು ಕಾರ್ಪೊರೇಟ್ ಆಕ್ಷನ್ಸ್ ಗಳು ಲೈಕ್ ಬೋನಸ್ ಕೊಡಬಹುದಿರಬಹುದು ಡಿವಿಡೆಂಡ್ಸ್ ಅನೌನ್ಸ್ ಮಾಡೋದಿರಬಹುದು ಸ್ಟಾಕ್ ಸ್ಪ್ಲಿಟ್ ಆಮೇಲೆ ಏನಾದ್ರು ಬೋರ್ಡ್ ಮೀಟಿಂಗ್ಸ್ ಗಳು ಈ ರಿಲೇಟೆಡ್ ಇನ್ಫಾರ್ಮೇಷನ್ ನೀವು ಆಗಿ ನೀವು ಗ್ರೋ ಆಪ್ ಯೂಸ್ ಸಿಂಪಲ್ ಆಗಿ ನೀವು ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಶೇರ್ನ ಪೇಜ್ ಗೆ ಹೋದ್ರೆ ಚಾರ್ಟ್ಸ್ ಕೆಳಗಡೆ ಇರತಕ್ಕಂತಹ ಇವೆಂಟ್ಸ್ ಅನ್ನು ಟ್ಯಾಬ್ ಮಾಡೋದ್ರ ಮೂಲಕ ಈ ಓವರ್ ಆಲ್ ಇನ್ಫಾರ್ಮೇಶನ್ ನೀವು ತಿಳ್ಕೊಬಹುದಾಗಿರುತ್ತೆ ಸೊ ಇದರಿಂದ ನೀವು ಈಸಿಯಾಗಿ ಈ ತರ ಕಾರ್ಪೊರೇಟ್ ಆಕ್ಷನ್ ಗಳನ್ನ ಕಂಪನಿ ರಿಲೇಟೆಡ್ ಟ್ರ್ಯಾಕ್ ಮಾಡಬಹುದು ಸೊ ನೆಕ್ಸ್ಟ್ ಮೇಜರ್ ಆಗಿರ್ತಕ್ಕಂಥ ಫೀಚರ್ ಬಂದು ಅನಲಿಸ್ಟ್ ಎಸ್ಟಿಮೇಟ್ ಅಂತ ಸೊ ಹೆಸರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಂಪನಿಯ ಮೇಲೆ ಅನಲಿಸ್ಟ್ ಗಳು ಏನು ಒಂದು ಯೋಚನೆ ಇದೆ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಹೋಲ್ಡ್ ಮಾಡಬೇಕ ಈ ಮೂರು ಇಂಪಾರ್ಟೆಂಟ್ ಡಿಸಿಷನ್ ಅನಲಿಸ್ಟ್ ಗಳು ಥಿಂಕ್ ಮಾಡೋ ಪ್ರಕಾರ ಇರತಕ್ಕಂತ ಡಿಸಿಷನ್ ಗಳನ್ನು ಇವತ್ತಿನ ಮಟ್ಟಿಗೆ ಗ್ರೋ ಆಪ್ ನ ಯೂಸ್ ಮಾಡುವ ಮೂಲಕ ಗಮನಿಸಬಹುದಾಗಿರುತ್ತೆ ಸ್ವಲ್ಪ ನೀವು ಒಂದು ಈ ಪೇಜ್ ಏನಿದೆಯೋ ಸ್ಟಾಕ್ ಅಥವಾ ಶೇರ್ ಪೇಜ್ ಓಪನ್ ಮಾಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಕ್ತಕ್ಕಂಥದ್ದಾಗಿರುತ್ತೆ ಅನಲಿಸ್ಟ್ ಎಸ್ಟಿಮೇಟ್ ಅನ್ನೋ ಒಂದು ಆಪ್ಷನ್ ಏನಿದೆ ಇದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈಸಿಯಾಗಿ ಒಂದು ಡೀಟೇಲ್ಸ್ ಅನ್ನ ಒಂದು ಎಕ್ಸೆಸ್ ಮಾಡಬಹುದಾಗಿರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಎಲ್ಲಾ ಸ್ಟಾಕ್ಸ್ ಗಳಿಗೂ ಈ ಮಾಹಿತಿ ಸಿಗಲ್ಲ ಬಿಕಾಸ್ ಅನಲಿಸ್ಟ್ ಗಳು ಯಾವ್ದನ್ನ ಫಾಲೋ ಮಾಡ್ತಾ ಇದಾರ ಸ್ಟಾಕ್ಸ್ ಗಳು ಅಂತಹ ಸ್ಟಾಕ್ಸ್ ಗಳು ಶೇರ್ಸ್ ಗಳಿಗೆ ಮಾತ್ರ ಈ ತರ ಇನ್ಫಾರ್ಮೇಶನ್ ನಿಮ್ಗೆ ದೊರೀತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಬರ್ತಕ್ಕಂಥ ಫೀಚರ್ ಅಥವಾ ಆಡ್ ಮಾಡಿರ್ತಕ್ಕಂಥ ಫೀಚರ್ ಅಂತ ನೋಡೋದಾದ್ರೆ ಮಲ್ಟಿಪಲ್ ವಾಚ್ ಲಿಸ್ಟ್ ಸೊ ವಾಚ್ ಲಿಸ್ಟ್ ಅಂದ್ರೆ ಏನು ಯಾವುದೇ ಒಬ್ಬ ಯೂಸರ್ ಗೆ ನೋಡಪ್ಪ ನನಗೆ ಈ ತರ ಒಂದು ಸೆಗ್ಮೆಂಟ್ ಅಲ್ಲಿತಕ್ಕಂಥ ಸ್ಟಾಕ್ಸ್ಗಳು ಗಳು ಅಥವಾ ಶೇರ್ ಗಳನ್ನ ಆಗಿ ನಾನು ಮಾನಿಟರ್ ಮಾಡಬೇಕು ಅಂದ್ರೆ ನನಗೆ ಯೂಸರ್ ಎಕ್ಸ್ಪೀರಿಯನ್ಸ್ ನನಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಸಪರೇಟ್ ಆಗಿ ಒಂದು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಮಲ್ಟಿಪಲ್ ವಾಚ್ ಲಿಸ್ಟ್ ಬೇಕು ನಮಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ ನಮಗೆ ರಿಕ್ವೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಇದನ್ನ ಇಮಿಡಿಯೇಟ್ ಆಗಿ ಕನ್ಸಿಡರ್ ಮಾಡಿ ಇವತ್ತಿನ ಮಟ್ಟಿಗೆ ರಿಲೀಸ್ ಮಾಡಿದೀವಿ ಗ್ರೋ ಆಪ್ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಮಲ್ಟಿಪಲ್ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಅನುಕೂಲವಾಗಿರತಕ್ಕಂಥ ಸ್ಟಾಕ್ಸ್ ಗಳು ಅಥವಾ ಮಾನಿಟರ್ ಮಾಡಬೇಕಾಗಿರತ ಸ್ಟಾಕ್ಸ್ ಗಳು ಏನಿದೆಯೋ ಅದನ್ನ ಈಸಿಯಾಗಿ ನೀವು ಈ ಮಲ್ಟಿಪಲ್ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕ ಟ್ರಾಕ್ ಮಾಡಬಹುದಾಗಿರುತ್ತೆ ಹೇಗೆ ಈ ಒಂದು ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಬಹುದು ಅಂತ ಕೇಳ್ತೀರಾ ವೆರಿ ಸಿಂಪಲ್ ನೀವು ಸ್ಟಾಕ್ ಅನ್ನ ಓಪನ್ ಮಾಡಿ ಯಾವ ಸ್ಟಾಕ್ ಬೇಕು ಆ ಸ್ಟಾಕ್ ಅನ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಸ್ಕ್ರೀನ್ ಕಾಣುತ್ತೆ ಸೊ ಇದಾದ ಮೇಲೆ ನಿಮಗೆ ಓವರ್ ಆಲ್ ಈ ಒಂದು ಬುಕ್ ಮಾರ್ಕ್ ಅನ್ನೋ ಒಂದು ಆಪ್ಷನ್ ಏನಿದೆಯೋ ರೈಟ್ ಕಾರ್ನರ್ ಅಲ್ಲಿ ಸೊ ನಿಮ್ಗೆ ಬಲಗಡೆ ಒಂದು ಕಾರ್ನರ್ ಅಲ್ಲಿ ಸಿಗ್ತಕ್ಕಂತ ಆಪ್ಷನ್ ಆಗಿರುತ್ತೆ ಸೊ ಅದನ್ನ ನೀವು ಕ್ಲಿಕ್ ಮಾಡಿದ ಮೇಲೆ ಯಾವ ಒಂದು ವಾಚ್ ಲಿಸ್ಟ್ ಗೆ ಆಡ್ ಮಾಡಬೇಕು ಅನ್ನೋ ಒಂದು ಆಪ್ಷನ್ ನಿಮ್ಗೆ ಕಾಣತಕ್ಕಂಥದ್ದಾಗಿರುತ್ತೆ ಇದರಲ್ಲಿ ಡಿಫಾಲ್ಟ್ ಆಗಿ ವಾಚ್ ಲಿಸ್ಟ್ ಒನ್ ಅಂತ ನಿಮ್ಗೆ ಕಾಣಿಸುತ್ತೆ ಬಟ್ ಇದನ್ನ ನೀವು ಬೇರೆ ಬೇರೆ ವಾಚ್ ಲಿಸ್ಟ್ ಗಳು ಕ್ರಿಯೇಟ್ ನೀವು ವಾಚ್ ಲಿಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಓವರ್ ಆಲ್ ಒಂದು ಹೊಸ ವಾಚ್ ಲಿಸ್ಟ್ ನಿಮಗೆ ಯಾವ್ದು ರೀತಿ ಒಂದು ಸೂಟಬಲ್ ಅನ್ಸುತ್ತೋ ಯಾವ ಒಂದು ನೇಮ್ ಸೂಟಬಲ್ ನೀವು ಸೆಲೆಕ್ಟ್ ಮಾಡಿಕೊಂಡು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡು ಆ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಬಹುದಾಗಿರುತ್ತೆ ಸೊ ಒಂದ್ಸತಿ ನೀವು ಹೆಸರು ಕೊಟ್ಟಾದ್ಮೇಲೆ ನಿಮ್ಮ ವಾಚ್ ಲಿಸ್ಟ್ ಕೊನೆಯದಾಗಿ ನೀವು ಸೇವ್ ಮಾಡಿದ್ರೆ ಓವರ್ ಆಲ್ ನಿಮ್ಗೆ ಟೈಮ್ ನೀವು ಮತ್ತೆ ವಾಪಸ್ ನೀವು ಆಪ್ ಅನ್ನ ಲಾಗಿನ್ ಮಾಡೋದ್ರ ಮೂಲಕ ಆ ಒಂದು ವಾಚ್ ಲಿಸ್ಟ್ ಅಲ್ಲಿ ಇರತಕ್ಕಂತ ಸ್ಟಾಕ್ಸ್ ಗಳನ್ನ ಕನ್ಸಿಸ್ಟೆಂಟ್ ಆಗಿ ಎಕ್ಸೆಸ್ ಮಾಡಬಹುದಾಗಿರುತ್ತೆ ಹಾಗೆ ಓವರ್ ಆಲ್ ಅದನ್ನ ಟ್ರ್ಯಾಕ್ ಮಾಡಬಹುದಾಗಿರುತ್ತೆ ಇಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ ಐದು ಈ ತರಹ ಒಂದು ವಾಚ್ ಲಿಸ್ಟ್ ಗಳನ್ನ ನೀವು ಇವತ್ತಿನ ಮಟ್ಟಿಗೆ ಗ್ರೋ ಆಪ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಬಹುದಾಗಿರುತ್ತೆ ಸೊ ಸಪೋಸ್ ನೀವು ಮತ್ತೆ ಇದನ್ನ ವಾಚ್ ಮಾಡಬೇಕು ಅಥವಾ ಏನಾದರೂ ನಿಮ್ಗೆ ಎಡಿಟ್ ಮಾಡ್ಕೋಬೇಕು ಈ ವಾಚ್ ಲಿಸ್ಟ್ ಅಂತ ಅಂದ್ರೆ ವೆರಿ ಸಿಂಪಲ್ ಗ್ರೋ ಆಪ್ ಅಲ್ಲಿ ಇರ್ತಕ್ಕಂತಹ ಎಕ್ಸ್ಪ್ಲೋರ್ ಸೆಕ್ಷನ್ ಅಲ್ಲಿ ನೀವು ಹೋದ್ರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಒಂದು ಸಬ್ ಸೆಕ್ಷನ್ ಸಿಗುತ್ತೆ ವಿವ್ ಆಲ್ ವಾಚ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಕಂಡು ಬರುತ್ತೆ ಇಲ್ಲಿ ಸೊ ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಓವರ್ ಆಲ್ ಈ ರೀತಿ ಇರತಕ್ಕಂತ ವಾಚ್ ಲಿಸ್ಟ್ ಗಳು ನೀವು ಕ್ರಿಯೇಟ್ ಮಾಡಿರೋದನ್ನ ಈಸಿಯಾಗಿ ಮತ್ತೆ ಎಕ್ಸೆಸ್ ಮಾಡಬಹುದಾಗಿರುತ್ತೆ ಸೊ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ವಾಚ್ ಲಿಸ್ಟ್ ಒನ್ ಅಲ್ಲಿ ಯಾವುದೇ ರೀತಿಯ ಸ್ಟಾಕ್ಸ್ ಗಳು ಇಲ್ಲ ಸೊ ಈ ರೀತಿಯ ಸಮಯದಲ್ಲಿ ನೀವು ಸರ್ಚ್ ಆಪ್ಷನ್ ಯೂಸ್ ಮಾಡಿಕೊಂಡು ಯಾವ ಸ್ಟಾಕ್ ಅಥವಾ ಶೇರ್ ಬೇಕೋ ಅದನ್ನ ಸರ್ಚ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಆ ಸ್ಟಾಕ್ ಅನ್ನ ಆಡ್ ಮಾಡಬಹುದಾಗಿರುತ್ತೆ ವಾಚ್ ಲಿಸ್ಟ್ ಒನ್ ಇರತಕ್ಕಂತ ಆರೋ ಬಟನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಾಚ್ ಗಳನ್ನ ನೀವು ನೋಡಬಹುದಾಗಿರುತ್ತೆ ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂತಹ ಪೆನ್ಸಿಲ್ ಐಕಾನ್ ಏನಿದೆಯೋ ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಇವರ್ ಆಲ್ ವಾಚ್ ಗಳನ್ನ ರೀನೇಮ್ ಅಥವಾ ಬೇರೆ ಹೆಸರನ್ನ ಕೊಡಬಹುದು ಎಡಿಟ್ ಮಾಡ್ಕೊಳ್ಬಹುದಾಗಿರುತ್ತೆ ಹಾಗೆ ಓವರ್ ಆಲ್ ಬೇರೆ ಬೇರೆ ಏನ್ ವಾಚ್ ಲಿಸ್ಟ್ ಹೇಳಿದ್ವಿ ಅದನ್ನ ನೀವು ಇಲ್ಲಿ ಶಿಫ್ಟ್ ಮಾಡ್ಕೊಳ್ಬಹುದು ಅದರಲ್ಲಿ ಇರತಕ್ಕಂತ ಸ್ಟಾಕ್ಸ್ ಗಳನ್ನು ಕೂಡ ಮಾನಿಟರ್ ಮಾಡ್ಕೊಂಡು ಈಸಿಯಾಗಿ ನೋಡಬಹುದಾಗಿರುತ್ತೆ ಸೊ ಓವರ್ ಆಲ್ ಈ ಎಲ್ಲ ಫೀಚರ್ಸ್ ಗಳೇನಿದೆಯೋ ಇವಾಗ ರೀಸೆಂಟ್ ಆಗಿ ಆಡ್ ಮಾಡಿರ್ತಕ್ಕಂಥ ಫೀಚರ್ಸ್ ಗಳಾಗಿರುತ್ತೆ ಹಾಗೆ ಈ ಫೀಚರ್ಸ್ ಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಬ್ಬ ಇನ್ವೆಸ್ಟರ್ಸ್ ಗಳಿಗೆ ಸೊ ಈ ಒಂದು ಆಪ್ಷನ್ಸ್ ಗಳೇನಿದೆಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇಂಪಾರ್ಟೆಂಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಗ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬಹುದಾಗಿರುತ್ತೆ ಆಗಿರುತ್ತೆ ಎಲ್ಲ ಆಪ್ಷನ್ಸ್ ಗಳನ್ನ ನೋಡಬೇಕು ಅಂತ ಅಂದ್ರೆ ಸೊ ಓವರ್ ಆಲ್ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ತಕ್ಕಂಥ ಸ್ಟಾಕ್ಸ್ ಗಳೇ ಆಗಲಿ ಅಥವಾ ಓವರ್ ಆ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಲ್ಲಿ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಮಾರ್ಕೆಟ್ ರೇಸ್ ಇದೇ ರೀತಿಯ ಮತ್ತೆ ಹೊಸ ಹೊಸ ಅಪ್ಡೇಟ್ಸ್ ಗಳು ಓವರ್ ಆಲ್ ಒಂದು ಮಾರ್ಕೆಟ್ ರಿಲೇಟೆಡ್ ಇರ್ಬೋದು ಅಥವಾ ಗ್ರೋ ಆಪ್ ಯೂಸೇಜ್ ರಿಲೇಟೆಡ್ ಇರ್ಬೋದು ಈ ತರದ ಅಪ್ಡೇಟ್ಸ್ ಗಳನ್ನೆಲ್ಲ ನಮ್ಮ ಚಾನಲ್ ತ್ರೂ ನಾವು ಕೊಡ್ತಾನೆ ಇರ್ತೀವಿ ಸಪೋಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂತ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋದಲ್ಲಿ ಸಿಗ ಹೋಗ್ತಾ ಇದ್ದೀನಿ ಅಲ್ಲಿವರೆಗೂ Jayin. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and all other instruments traded on the stock exchanges.